ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅದರಲ್ಲೂ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದ್ರಂತೂ ಎಲ್ರಿಗೂ ಫೇವ್ರೇಟ್ ಎಸ್ಪೆಷಲಿ ಡೈರಿ ಮಿಲ್ಕ್ ಫ್ರೂಟ್ ಅನ್ನಟ್ ನಟ್ ಚಾಕ್ಲೇಟ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅದನ್ನು ಈಸಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು ಸೊ ಇವತ್ತಿನ ಒಂದು ಸ್ಪೆಷಲ್ ದಿನಕ್ಕೆ ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಇದನ್ನು ಕೊಡಿ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ಸೊ ಇದನ್ನು ಮಾಡೋದಕ್ಕೆ ಚಾಕ್ಲೇಟ್ ಕಾಂಪೌಂಡ್ಸ್ನ ಮೇಯ್ನಾಗಿ ನಾವು ತಗೋಬೇಕು ಇದರಲ್ಲಿ ನಾನು ಮಿಲ್ಕ್ ಕಾಂಪೌಂಡ್ ಹಾಗೆ ಡಾರ್ಕ್ ಕಾಂಪೌಂಡ್ನ ತಗೊಂಡಿದ್ದೀನಿ ಸೊ ಹಾಗೆ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ತೊಗೊಂಡಿದ್ದೀನಿ ಹಾಗೆ ನೆಸ್ಕಫೆ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ ಇದನ್ನೇ ತೊಗೋಬೇಕು ಬೇರೆ ತೊಗೋಬಾರ್ದು ಹಾಗೆ ವೆನಿಲ್ಲಾ ಎಸೆನ್ಸ್ ಹಾಗೆ ಸ್ವಲ್ಪ ಬೆಣ್ಣೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ ನೆಕ್ಸ್ಟು ಇದು ಚಾಕ್ಲೇಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ನೀವು ಇದ್ರ ಜೊತೆಗೆ ಪಿಸ್ತಾ ಹಾಗೆ ಇನ್ಯಾವುದರೂ ಡ್ರೈ ಫ್ರೂಟ್ಸ್ ಬೇಕಾದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈಗ ಚಾಕ್ಲೇಟ್ದು ರ್ಯಾಪರ್ನ ತೆಗಿತಾ ಇದ್ದೀನಿ ಒಂದೊಂದು ಚಾಕ್ಲೇಟ್ ರ್ಯಾಪರ್ ಒಳಗಡೆ ಕೂಡ ಈ ರೀತಿ ನಾಲ್ಕು ಸ್ಲ್ಯಾಬ್ನ ಕೊಟ್ಟಿರ್ತಾರೆ ಸೊ ನಾನಿಲ್ಲಿ ಎರಡನ್ನು ತಗೊಳ್ತಾ ಇದ್ದೀನಿ ಮಿಲ್ಕ್ ಕಾಂಪೌಂಡ್ ಹಾಗೆ ಡಾರ್ಕ್ ಕಾಂಪೌಂಡ್ ಡಾರ್ಕ್ ಕಾಂಪೌಂಡ್ ಬಂದು ಸ್ವಲ್ಪ ಕಹಿ ರುಚಿ ಕೊಡುತ್ತೆ ಹಾಗೆ ಮಿಲ್ಕ್ ಕಾಂಪೌಂಡ್ ಚಾಕ್ಲೇಟ್ ಬಂದು ಸ್ವಲ್ಪ ಸಿಹಿ ರುಚಿ ಕೊಡುತ್ತೆ ಸೊ ಎರಡು ನಿಮಗೆ ಬೇರೆ ಚಾಕ್ಲೇಟ್ಸ್ನ ಪ್ರಿಪೇರ್ ಮಾಡುವಾಗ ಎರಡರ ರುಚಿ ಎಷ್ಟು ಬೇಕು ಹಾಗೆ ಹೇಗೆ ಬೇಕಂತ ನೋಡಿ ಎರಡನ್ನೂ ಕೂಡ ಹಾಕ್ಕೋಬೋದು ಡೈರಿ ಮಿಲ್ಕ್ ಚಾಕ್ಲೇಟ್ಗೆ ಸಿಹಿ ಅಂಶ ಜಾಸ್ತಿ ತಗೋಬೇಕು ಹಾಗಾಗಿ ನಾನಿಲ್ಲಿ ಮಿಲ್ಕ್ ಕಾಂಪೌಂಡ್ನ ಎರಡು ಸ್ಲ್ಯಾಬ್ ತೊಗೊಂಡಿದ್ದೀನಿ ಹಾಗೆ ಚಾಕ್ಲೇಟ್ನ ಡಾರ್ಕ್ ಚಾಕ್ಲೇಟ್ನ ಒಂದು ಸ್ಲ್ಯಾಬ್ನ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೀಗೆ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಅದನ್ನು ತುರಿದು ಕೂಡ ಇಟ್ಕೋಬೋದು ನೆಕ್ಸ್ಟ್ ಸ್ಟೆಪ್ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಇದು ಗಾಜಿನ ತಗೊಳ್ಳಿ ಅಥವಾ ಸ್ಟೀಲ್ದಾರು ತಗೊಳ್ಳಿ ಪ್ಲಾಸ್ಟಿಕ್ ಬೇಡ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಚಾಕ್ಲೇಟ್ ಪೀಸಸ್ ಏನಿರುತ್ತೆ ಅದನ್ನೆಲ್ಲ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಎರಡು ಮಿಲ್ಕ್ ಕಾಂಪೌಂಡ್ ಹಾಗೆ ಒಂದು ಡಾರ್ಕ್ ಕಾಂಪೌಂಡ್ ಹಾಕ್ಕೊಂಡಿದ್ದೀನಿ ಇಲ್ಲ ಒಮ್ಮೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಾಗೆ ನಾನು ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಸೊ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಸೊ ಇದು ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ ಅಥವಾ ಲೋ ಫ್ಲೇಮ್ನಲ್ಲೇ ಇರಲಿ ಅದು ಕುದೀತಾ ಇರಬೇಕು ಅದರ ಮೇಲ್ಗಡೆಗೆ ಈಗ ನೀವು ಕಟ್ ಮಾಡಿ ರೆಡಿ ಇರ್ತಿರಲ್ಲ ಚಾಕ್ಲೇಟ್ ಬೌಲ್ ಅದನ್ನು ಇಟ್ಕೋಬೇಕು ಸೊ ಈಗ ಸಣ್ಣ ಊರಿನಲ್ಲೇ ಇಟ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ನಿಧಾನಕ್ಕೆ ಮೆಲ್ಟ್ ಆಗ್ತಾ ಬರುತ್ತೆ ಸೊ ಇದನ್ನು ಈ ಮೆಥಡಲ್ಲಿ ನಾವೇನು ಇದ್ದೀವಿ ಇದನ್ನು ಡಬಲ್ ಬಾಯ್ಲರ್ ಮೆಥಡ್ ಅಂತ ಹೇಳ್ತೀವಿ ಅಕಸ್ಮಾತ್ ತುಂಬ ಫ್ಲೇಮ್ ಜಾಸ್ತಿ ಆಯಿತು ನಿಮ್ಗೆ ಅದು ಬಿಸಿ ತಡೆಯೋಕ್ಕಾಗಿಲ್ಲ ಅಂದಾಗ ಮಧ್ಯ ಸ್ಟವ್ನ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ಇರ್ಬೋದು ಇದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ನಿಧಾನಕ್ಕೆ ಮೆಲ್ಟ್ ಆಗ್ತಾ ಬರುತ್ತೆ ಹಬೆ ಅದು ಕಂಟಿನ್ಯೂಸ್ ಆಗಿ ಅದಕ್ಕೆ ಬರ್ತಾ ಇರಬೇಕು ಜಾಸ್ತಿ ಆಯಿತು ಅಂದಾಗ ನೀವು ಆಫ್ ಮಾಡ್ಕೋಬೋದು ಮತ್ತು ಬೇಕು ಅಂದಾಗ ನೀವು ಅದನ್ನು ಮತ್ತೆ ಆನ್ ಮಾಡ್ಕೋಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಅದು ನೀಟಾಗಿ ಮೆಲ್ಟ್ ಆಗ್ತಾ ಬರುತ್ತೆ ಆದರೆ ಕೈ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಹಾಗೆ ಬಿಟ್ಟರೆ ಅದೇನಾಗುತ್ತೆ ಒಂದೇ ಕಡೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಕೆಳಗಡೆ ನೀರು ಕುದೀತಾ ಇರಬೇಕು ನಾನೀಗ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪ್ರೊಸೆಸ್ನ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪವೂ ಕೂಡ ಕೈ ಬಿಡದ ಹಾಗೆ ಒಂದು ಸ್ವಲ್ಪನೂ ಕೂಡ ಗಂಟು ಇರದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದು ಪೂರ್ತಿ ಮೆಲ್ಟ್ ಆಗಬೇಕು ನೋಡಿ ಈಗ ಒಂದು ಸ್ವಲ್ಪನೂ ಗಂಟಿಲ್ಲ ಇದರಲ್ಲಿ ಹಾಗೆ ಮೆಲ್ಟ್ ಕೂಡ ಆಗಿದೆ ಸೊ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಬೇಡ ಅಂತ ಅನ್ನೋರು ಅಥವಾ ಇಲ್ಲದೆ ಇರೋರು ಇದಕ್ಕೆ ಒಂದು ಚಮಚದಷ್ಟು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಅಥವಾ ಬೆಣ್ಣೆ ಇದಕ್ಕೆ ಏನಕ್ಕೆ ಹಾಕ್ತೀವಂದರೆ ಚಾಕ್ಲೇಟ್ಗೆ ಒಂದು ಶೈನಿ ಟೆಕ್ಸ್ಚರ್ ಕೊಡುತ್ತೆ ಇಲ್ಲಾಂದರೆ ರಫ್ ಟೆಕ್ಸ್ಚರ್ ಬರುತ್ತೆ ಸೊ ಹಾಗಾಗಿ ಇವೆರಡಲ್ಲಿ ಯಾವುದಾದ್ರು ಒಂದು ಯೂಸ್ ಮಾಡಬೇಕು ಇದು ನೋಡಿ ಇದಾಯಿತು ಇಷ್ಟೇ ಈಗ ಇದು ಪರ್ಫೆಕ್ಟಾಗಿದೆ ಇದನ್ನೀಗ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಳ್ಳೋಣ ಕೆಳಗಡೆ ಇಳಿಸಿದಾಗ ಸ್ವಲ್ಪ ಅದು ಸ್ಟವ್ ಆಫ್ ಮಾಡಿದ ನಂತರ ಲೈಟಾಗಿ ಕಲರ್ ಡಾರ್ಕ್ ಆಗಿರುತ್ತೆ ಇದನ್ನ ಈಗ ಚೆನ್ನಾಗಿ ಬೀಟ್ ಮಾಡಬೇಕು ಹೀಗೆ ಮಾಡೋದ್ರಿಂದ ಗಂಟುಗಳೇನಾದರೂ ಅಕಸ್ಮಾತ್ ಉಳ್ಕೊಂಡಿದ್ರೆ ಅದು ಕೂಡ ಕ್ಲಿಯರ್ ಆಗಿ ಹೋಗುತ್ತೆ ಹಾಗೆ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಚಾಕ್ಲೇಟ್ಗೆ ಸೊ ಇಂಥ ಟೈಮಲ್ಲಿ ಕಟ್ ಮಾಡಿ ರೆಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಅದನ್ನು ಇದಕ್ಕೆ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಸೊ ನೋಡಿ ಹಾಕ್ಕೊಂಡು ಈಗ ಒಂದು ಜೆಂಟಲ್ಲಿ ಮಿಕ್ಸ್ ಮಾಡಬೇಕು ಇಂಥ ಟೈಮಲ್ಲಿ ಜಾಸ್ತಿ ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬಾರ್ದು ಇದಾದ ನಂತರ ಒಂದು ಮುಕ್ಕಾಲು ಚಮಚದಷ್ಟು ನೆಸ್ಕಫೆ ಸನ್ರೈಸ್ ಕಾಫಿ ಪೌಡರ್ನೇ ಹಾಕಬೇಕು ಅದನ್ನು ಕೂಡ ಹಾಕಿ ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ರಫ್ ಆಗಿ ಮಿಕ್ಸ್ ಮಾಡಬಾರ್ದು ಒಂದು ಜೆಂಟಲ್ ಮಿಕ್ಸ್ ಅಷ್ಟೇ ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಮಾಡಿದ್ರೆ ಸಾಕಾಗತ್ತೆ ಈಗ ಒಂದು ಎರಡರಿಂದ ಮೂರು ಡ್ರಾಪ್ ಅಷ್ಟು ವೆನಿಲ್ಲಾ ಎಸೆನ್ಸ್ನ ಇದಕ್ಕೆ ಹಾಕ್ಕೋಬೇಕು ಈ ಡೈರಿ ಮಿಲ್ಕ್ ಚಾಕ್ಲೇಟ್ನೇ ನೀವು ಮಾಡಬೇಕು ಅಂತ ಪ್ರಿಪೇರ್ ಮಾಡುವಾಗ ಕಂಪಲ್ಸರಿಯಾಗಿ ನೆಸ್ಕಫೆ ಸನ್ರೈಸ್ ಪೌಡರ್ ಹಾಗೆ ವೆನಿಲ್ಲಾ ಎಸೆನ್ಸ್ ಎರಡು ಮಸ್ಟ್ ಆ್ಯಂಡ್ ಶುಡ್ ಇನ್ಗ್ರೀಡಿಯೆಂಟ್ ಅಂತಲೇ ಹೇಳ್ತೀನಿ ಇವೆರಡು ಹಾಕೋದ್ರಿಂದನೇ ಅದು ಡೈರಿ ಮಿಲ್ಕ್ ಚಾಕ್ಲೇಟ್ನ ಫ್ಲೇವರ್ ಕೊಡುತ್ತೆ ಅದೇ ರೀತಿಯಾಗಿ ಬರುತ್ತೆ ನೋಡಿ ಈಗ ಎಲ್ಲವನ್ನು ಚೆನ್ನಾಗಿ ಹೊಂದಿಸ್ಕೊಂಡು ಮಿಕ್ಸ್ ಮಾಡಿ ಆಗಿದೆ ಇದನ್ನೀಗ ನೆಕ್ಸ್ಟು ಚಾಕ್ಲೇಟ್ ಮೌಲ್ಡ್ಗೆ ಹಾಕ್ತಾಯಿದ್ದೀನಿ ಚಾಕ್ಲೇಟ್ ಮೌಲ್ಡ್ನ ನೀವು ಸಿಲಿಕಾನ್ ಮೌಲ್ಡನ್ನೇ ಯೂಸ್ ಮಾಡಿ ಯಾಕಂದರೆ ಇದು ಮಿಕ್ಸ್ಚರು ಬಿಸಿ ಇರುತ್ತೆ ಅಥವಾ ಸ್ವಲ್ಪ ಬೆಚ್ಚಗಾದರೂ ಇರುತ್ತೆ ಹಾಗಾಗಿ ಪ್ಲ್ಯಾಸ್ಟಿಕ್ ಮೌಲ್ಡನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ಡಿಸೀಸಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಪ್ಲ್ಯಾಸ್ಟಿಕ್ನ ಬಿಸಿ ಜೊತೆ ಹಾಕೋದನ್ನು ಅವಾಯ್ಡ್ ಮಾಡಿ ಸಿಲಿಕಾನ್ ಮೌಲ್ಡಲ್ಲಿ ಹಾಕೋದ್ರಿಂದ ನಿಮಗೆ ಒಂದು ಹೆಲ್ತ್ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗೇ ಚಾಕ್ಲೇಟ್ನ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ ಸೊ ಹಾಗಾಗಿ ಆದಷ್ಟು ಸಿಲಿಕಾನ್ ಮೌಲ್ಡ್ಸ್ನೇ ಯೂಸ್ ಮಾಡಿ ಈ ರೀತಿ ನೀವು ಏನಾದರೂ ಐಟಮ್ನ ಪ್ರಿಪೇರ್ ಮಾಡುವಾಗ ಈ ರೀತಿ ನೀಟಾಗಿ ನೋಡಿ ನಾನು ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೆ ಚಾಕ್ಲೇಟ್ದು ಅದನ್ನೆಲ್ಲ ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಡೈರಿ ಮಿಲ್ಕೇ ಚಾಕ್ಲೇಟ್ ಮಾಡ್ತಾ ಇರೋದ್ರಿಂದ ಈ ಒಂದು ಶೇಪ್ದು ತೊಗೊಂಡಿದ್ದೀನಿ ನೀವು ಬೇರೆದಕ್ಕೆ ಕೂಡ ಬೇಕಿದ್ದರೆ ಹಾಕೋಬೋದು ಇದೆಲ್ಲ ಸತಿ ಫಿಲ್ ಮಾಡಿದ್ಮೇಲೆ ಈ ರೀತಿ ಟ್ಯಾಪ್ ಮಾಡಿ ಸೊ ಒಳಗಡೆ ಏರ್ ಬಬಲ್ಸ್ ಇದ್ದರೆ ಅದೆಲ್ಲ ಹೊರಗಡೆ ಬರುತ್ತೆ ಇದನ್ನೀಗ ಅರ್ಧ ಗಂಟೆ ಟೈಮು ಫ್ರಿಜ್ಜಲ್ಲಿ ಇಟ್ಬಿಡಿ ನೋಡಿ ಅರ್ಧ ಗಂಟೆ ಆದ ನಂತರ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ ಸೊ ಆ ಫ್ರೂಟ್ ಅಂಡ್ ನಟ್ಟೆಲ್ಲ ಹಾಗೆ ಕಾಣ್ತಾ ಇದೆ ಸೊ ಇದನ್ನು ಒಂದು ಕಾರ್ನರಿಂದ ನೀಟಾಗಿ ಈ ರೀತಿ ಎಡ್ಜಸ್ಟ್ನ ಬಿಡಿಸ್ಕೊಂಡು ಬರಬೇಕು ಒಂದೇ ಸಲ ತೆಗಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಮಾಡೋಕ್ಕೆ ಬರ್ತಿದೆ ಸೊ ಸಿಲಿಕಾನ್ ಮೌಲ್ಡಲ್ಲಿ ಹಾಕೋದ್ರಿಂದ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಈಸಿಯಾಗಿ ತೆಗಿಯೋಕ್ಕೆ ಬರ್ತಿದೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೂಪರಾಗಿ ಬಂದಿದೆ ಅಲ್ವಾ ಸೇಮ್ ಡೈರಿ ಮಿಲ್ಕ್ ನಾವು ಹೊರಗಡೆಯಿಂದ ತಂದು ಏನು ತಿಂತೀವಿ ಅದೇ ರೀತಿ ಕಾಣಿಸ್ತಾ ಇದೆ ಸೊ ಈಗ ಸೈಡ್ ಎಡ್ಜಸ್ ಎಲ್ಲ ಏನು ಎಕ್ಸ್ಟ್ರಾ ಬಂದಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ಡೈರಿ ಮಿಲ್ಕ್ ಫ್ರೂಟ್ ಆ್ಯಂಡ್ ನಟ್ ಚಾಕ್ಲೇಟ್ ರೆಡಿಯಾಗೋಗುತ್ತೆ ಸೊ ಇದನ್ನು ಚಾಕ್ಲೇಟ್ ರ್ಯಾಪರಲ್ಲಿ ಡೈರಿ ಮಿಲ್ಕ್ ರ್ಯಾಪರಲ್ಲಿ ಹಾಕ್ಕೊಟ್ರೆ ಖಂಡಿತ ಇದು ಮನೆಯಲ್ಲಿ ಮಾಡಿದ್ದಂತ ಯಾರೂ ಕೂಡ ಹೇಳಲ್ಲ ಯಾಕಂದರೆ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಆ ಕಲರ್ ಆಗಿರ್ಬೋದು ಅಥವಾ ಸೈಜ್ ಆಗಿರ್ಬೋದು ಎಲ್ಲ ಒಂದು ಪರ್ಫೆಕ್ಟಾಗಿ ಬಂದಿದೆ ಸೊ ನೋಡಿದ್ರಲ್ಲ ಈಸಿಯಾಗಿ ಮನೆಯಲ್ಲೇ ಹೇಗೆ ಫ್ರೂಟ್ ಅಂಡ್ ನಟ್ ಡೈರಿ ಮಿಲ್ಕ್ ಚಾಕ್ಲೇಟ್ನ ಪ್ರಿಪೇರ್ ಮಾಡ್ಬೋದು ಅಂತ ಸೊ ಇದನ್ನು ಆಗಾಗ ಮನೆಯಲ್ಲಿ ಮಾಡ್ತಾಯಿದ್ರೆ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ಹಾಗೆ ಚಾಕ್ಲೇಟ್ ತಿನ್ನೋದಕ್ಕೆ ಏನು ರೀಸನ್ ಅಂತೂ ಖಂಡಿತ ಬೇಡ ಅಲ್ವಾ ಸೊ ಮಕ್ಕಳು ಬೇಕು ಅಂದಾಗ ಅಥವಾ ನಿಮಗೆ ತಿನ್ನಬೇಕು ಅನಿಸಿದಾಗ ತಕ್ಷಣವೇ ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಲ್ಲಿ ಈ ಒಂದು ಚಾಕ್ಲೇಟ್ ರೆಡಿಯಾಗೋಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ